students departmental accounting ಅಲ್ಲಿ ಒಂದು 6 ಮಾರ್ಕ್ ಕ್ವೆಶ್ಚನ್ ಕೇಳಿದನೆ ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ನಾನು ಈಜಿಯಾಗಿ ಹೇಳ್ತೀನಿ ಓಕೆನಾ ಫಸ್ಟ್ ಕ್ವೆಶ್ಚನ್ ಓದ್ಬಿಡೋಣ ವಿತ್ ದ ಹೆಲ್ಪ್ ಆಫ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಸರ್ಟೇನ್ ದ ಪರ್ಚೇಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಅಸರ್ಟೇನ್ ದ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಎ ಬಿ ಸಿ ದು ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್ 1,000, 2,000, 2,400 ಯೂನಿಟ್ಸ್ ಅಂಡ್ ಅಟ್ ಎ ಟೋಟಲ್ ಕಾಸ್ಟ್ ಆಫ್ 1 ಲ್ಯಾಕ್ ಅಂದ್ರೆ ಟೋಟಲ್ ಡಿಪಾರ್ಟ್ಮೆಂಟ್ ಎ ಬಿ ಸಿ ಮೂರು ಜನನು ಓಕೆನಾ ಟೋಟಲ್ 5,400 ಯೂನಿಟ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅದರದ್ದು ಟೋಟಲ್ ಕಾಸ್ಟ್ ಬಂದು ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 1,00,000 ರೂಪಾಯಿ ಖರ್ಚು ಮಾಡಿ 5,400 ರೂಪಾಯಿ ಯೂನಿಟ್ಸ್ ಅನ್ನು ಪರ್ಚೇಸ್ ಮಾಡಿದ್ವಿ ಬಟ್ ಡಿಪಾರ್ಟ್ಮೆಂಟ್ ಎ ಪರ್ಚೇಸ್ ಮಾಡಿರೋ 1,000 ಯೂನಿಟ್ಸ್ ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದೀವಿ ಅನ್ನೋದು ಗೊತ್ತಿಲ್ಲ ಓಕೆನಾ ಇಲ್ಲ ಇದೆ ನಮ್ಮ ಮುಂದೆ ಫಸ್ಟ್ ಪೇಜ್ ಅಲ್ಲಿ ಓಕೆನಾ ಡಿಪಾರ್ಟ್ಮೆಂಟ್ ಬಿ 2,000 ಯೂನಿಟ್ಸ್ ಪರ್ಚೇಸ್ ಮಾಡಿದೆ ಆದ್ರೆ ಎಷ್ಟು ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಡಿಪಾರ್ಟ್ಮೆಂಟ್ ಬಿ ಪರ್ಚೇಸ್ ಮಾಡಿದೆ ಅಂತ ಗೊತ್ತಿಲ್ಲ ಹಾಗೆ ಸಿ ಕೂಡ ಅದೇ ಆದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಡಿಪಾರ್ಟ್ಮೆಂಟ್ ಎ 20 ರೂಪೀಸ್ ಡಿಪಾರ್ಟ್ಮೆಂಟ್ ಬಿ 22 ರೂಪೀಸ್ 50 ಪೈಸೆ ಡಿಪಾರ್ಟ್ಮೆಂಟ್ ಸಿ 25 ರೂಪೀಸ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಸೇಮ್ ಇನ್ ಈಚ್ ಕೇಸ್ ಅಂತ ಹೇಳ್ತಾರೆ ಕರೆಕ್ಟ್ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ನಲ್ಲಿ ಓಕೆನಾ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಏನೋ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡೋಣ ಗ್ರಾಸ್ ಪ್ರಾಫಿಟ್ ಹೆಂಗಿರುತ್ತೆ ಅಂದ್ರೆ ಸೇಲ್ಸ್ ಓಕೆನಾ ಅಂಡರ್ಲೈನ್ ಮಾಡಿ ಡಿಪಾರ್ಟ್ಮೆಂಟ್ ಎ ಬಿ ಸಿ 1,000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ ಕರೆಕ್ಟ್ ನೀವು ಅಸ್ಯೂಮ್ ಮಾಡ್ಕೊಂಡು 1,000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ 1,000 ಯೂನಿಟ್ಸ್ ನು ಮಾರ್ತಾ ಇದ್ವಿ ಎಷ್ಟು ರೂಪಾಯಿಗೆ ಮಾರ್ತಾ ಇದ್ವಿ ಅಂದ್ರೆ 20 ರೂಪೀಸ್ ಗೆ ಮಾರ್ತಾ ಇದ್ವಿ ಅಲ್ಲಿಗೆ ಟೋಟಲ್ ಎಷ್ಟು ಆಯ್ತು 20,000 ಆಯ್ತು ಡಿಪಾರ್ಟ್ಮೆಂಟ್ ಬಿ ನಲ್ಲಿ 2,000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ 2,000 ಯೂನಿಟ್ಸ್ ಸೇಲ್ಸ್ ಮಾಡ್ತಾ ಇದ್ವಿ ಒಟ್ಟು 22 ರೂಪೀಸ್ 50 ಪೈಸೆ ಪರ್ ಸೇಲ್ ಮಾಡ್ತಾ ಇದ್ವಿ ಎಷ್ಟು ಬರುತ್ತೆ ಅಂದ್ರೆ 50,000 ಬರುತ್ತಾ 45,000 ಬರುತ್ತೆ ಓಕೆನಾ ಡಿಪಾರ್ಟ್ಮೆಂಟ್ ಸಿ ನಲ್ಲಿ 2,400 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ ಅಷ್ಟು ಯೂನಿಟ್ಸ್ ಮಾರ್ಬಿಟ್ಟಿದೀವಿ ಅಂತ ಅನ್ಕೋಣ ಎಷ್ಟು ಬರುತ್ತೆ ಎಷ್ಟು ರೂಪಾಯಿ ಮಾರಿದೀವಿ 25 ರೂಪೀಸ್ ಮಾರಿ ಅಲ್ಲಿಗೆ ಟೋಟಲ್ ಎಷ್ಟು ಸೇಲ್ಸ್ ಆಗಿದ್ಯಪ್ಪ ಅಂದ್ರೆ 1,25,000 ರೂಪೀಸ್ ಗೆ ಟೋಟಲ್ ಸೇಲ್ಸ್ ಆಗಿದೆ ಕರೆಕ್ಟ್ ಈ ಟೋಟಲ್ ಸೇಲ್ಸ್ ಅಲ್ಲಿ ಟೋಟಲ್ ಪರ್ಚೇಸಸ್ ಎಷ್ಟಕ್ಕೆ ಮಾರಿದೀವಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ ಅಂತ ಇದನ್ನ 1,00,000 ರೂಪೀಸ್ ಗೆ ಪರ್ಚೇಸ್ ಮಾಡಿದ್ವಿ ಅಂದ್ರೆ 1,00,000 ರೂಪಾಯಿ ವಸ್ತುವನ್ನ 1,25,000 ರೂಪಾಯಿ ಓಕೆ 1,00,000 ರೂಪೀಸ್ ಗೂಡ್ಸ್ ಈಸ್ ಸೋಲ್ಡ್ ಅಟ್ 1,25,000 ರೂಪೀಸ್ ಹಾಗಾದ್ರೆ ಇನ್ನ 25,000 ರೂಪೀಸ್ ಏನ್ ಬರ್ತಾ ಇದೆ ನಮ್ಗೆ ಗ್ರಾಸ್ ಪ್ರಾಫಿಟ್ ಬರ್ತಾ ಇದೆ ಏನ್ ಬರ್ತಾ ಇದೆಯಪ್ಪ ಗ್ರಾಸ್ ಪ್ರಾಫಿಟ್ ಬರ್ತಾ ಇದೆ ಹೌದಾ ಎಸ್ ಅನ್ನು ಈಗ ನನಗೆ ಗ್ರಾಸ್ ಪ್ರಾಫಿಟ್ 25,000 ರೂಪಾಯಿ ಪರ್ಚೇಸಸ್ ಎಷ್ಟು ಮಾಡಿದೀವಿ 1,00,000 ರೂಪೀಸ್ ಮಾಡಿದ್ವಿ ಕರೆಕ್ಟ್ ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಏನಿದು ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕಾಸ್ಟ್ ಅಂದ್ರೆ ಏನು ಪರ್ಚೇಸ್ ಕಾಸ್ಟ್ ಈಗ ಡಿಪಾರ್ಟ್ಮೆಂಟ್ ಏನು ಎಷ್ಟಕ್ಕಪ್ಪ ಸೇಲ್ ಮಾಡಿರೋದು 20 ರೂಪಾಯಿ ಸೇಲ್ ಮಾಡಿ ಕರೆಕ್ಟ್ ಡಿಪಾರ್ಟ್ಮೆಂಟ್ ಬಿ ಎಷ್ಟಕ್ಕಪ್ಪ ಸೇಲ್ ಮಾಡಿದೀವಿ 22 ರೂಪೀಸ್ 50 ಪೈಸೆ ಸೇಲ್ ಮಾಡಿ ಡಿಪಾರ್ಟ್ಮೆಂಟ್ ಸಿ ಎಷ್ಟಕ್ಕೆ ಸೇಲ್ ಮಾಡಿದೀವಿ 25 ರೂಪೀಸ್ ಗೆ ಸೇಲ್ ಮಾಡಿ ಕರೆಕ್ಟ್ ಕರೆಕ್ಟ್ ಅಂದ್ರೆ ಈಗ ನಾವು ಎಷ್ಟು ರೂಪಾಯಿ 25 ರೂಪಾಯಿ ಪ್ರಾಫಿಟ್ ಬಂದಿದೆ ಕರೆಕ್ಟ್ ಸಿ ಇದಕ್ಕೆ ನಾನು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಕಾಸ್ಟ್ ಅಂತ ಮಾಡಿದ್ರೆ ಓಕೆನಾ 25,000 ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪರ್ಚೇಸಸ್ ಅಥವಾ ಸೇಲ್ಸ್ ಅಂತ ಇಟ್ಕೋಣ ಆನ್ ಕಾಸ್ಟ್ ಬೇಡ ಆನ್ ಸೇಲ್ಸ್ ಅಂತ ಇಟ್ಕೋಣ ಓಕೆನಾ ಆನ್ ಸೇಲ್ಸ್ ಸೇಲ್ಸ್ ಮೇಲೆ ಆದ್ರೆ ಸೇಲ್ಸ್ ಇಂಟು 100 ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ 25,000 ಬರುತ್ತೆ ಇದರಲ್ಲಿ ಸೇಲ್ಸ್ ಎಷ್ಟಾಗಿದೆಪ್ಪ 1,25,000 ಆಗಿದೆ
ಇಂಟು 100 ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 20% ಬರುತ್ತೆ ಕರೆಕ್ಟ್ ಅಲ್ಲಪ್ಪ ಇದರ ಅರ್ಥ ಏನು ಗೊತ್ತಾ ನೋಡು 125 ರೂಪಾಯಿ ಮಾರುತ್ತೆ 125 ರೂಪಾಯಿ ಮಾರುತ್ತೆ ಅದರಲ್ಲಿ 20 ರೂಪಾಯಿ ಅಷ್ಟು ಪ್ರಾಫಿಟ್ ಇದೆ ಅಂತ ಆಗ್ತಿದ್ಯಾ ಅಥವಾ 100 ರೂಪಾಯಿ ವಸ್ತುವನ್ನು ಮಾರುತ್ತೆ ಎಷ್ಟು ಲಾಭ ಇದೆ ಅಂತೆ 20 ರೂಪಾಯಿ ಲಾಭ ಇಟ್ಕೊಂಡು ಹಾಗಾದ್ರೆ ಈ ಪ್ರಾಫಿಟ್ ಅಲ್ಲಿ ಅಥವಾ ಸೇಲ್ಸ್ ಅಲ್ಲಿ ಏನ್ ಮೈನಸ್ ಮಾಡೋಣ ಕಾಸ್ಟ್ ಅನ್ನ ಮೈನಸ್ ಮಾಡೋಣ ಹೌದಾ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ ನೋಡಿ ಮೈನಸ್ 20 ರೂಪೀಸ್ ಮೇಲೆ 20% ಮಾಡಿ ಎಷ್ಟು ಬರುತ್ತೋ ಹೇಳಿ 4 ರೂಪೀಸ್ ಬಿಡುತ್ತೆ ಕರೆಕ್ಟ್ ಕರೆಕ್ಟಾ ಹಾಗಾದ್ರೆ 20 ಮೈನಸ್ 4 ಅಲ್ಲಿಗೆ ಎಷ್ಟು ರೂಪಾಯಿ ಒಂದು ಬಿದ್ದಿರುತ್ತೆ 16 ರೂಪಾಯಿ ಬಿದ್ದಿರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಎಸ್ ಈಗ 22 ರೂಪಾಯಿ ಮೇಲೆ ಓಕೆನಾ 20% ಎಷ್ಟು ಬಿಡುತ್ತೆ 4 ರೂಪಾಯಿ ಕರೆಕ್ಟ್ ಅಲ್ಲ ಅಲ್ಲಿಗೆ ಎಷ್ಟು ಬಿಡುತ್ತೋ 18 ರೂಪಾಯಿ ಬಿಡುತ್ತಾ 18 ರೂಪಾಯಿ ಬಿಡುತ್ತೆ 25 ರೂಪಾಯಿ ಮೇಲೆ 20% ಎಷ್ಟು ಬಿಡುತ್ತೆ 5 ರೂಪಾಯಿ ಬಿಡುತ್ತಾ ಹಾಗಾದ್ರೆ 25 ರೂಪಾಯಿನಲ್ಲಿ 5 ರೂಪಾಯಿ ತೆಗೆದಾಗುತ್ತೆ ಇನ್ನು ಎಷ್ಟು ಪರ್ಚೇಸ್ ಮಾಡ್ತೀವಿ ಅಲ್ಲಿಗೆ ಮೆಟೀರಿಯಲ್ ಎ 16 ರೂಪಾಯಿ ಪರ್ಚೇಸ್ ಮಾಡ್ತೀವಿ ಮೆಟೀರಿಯಲ್ ಬಿ 18 ರೂಪಾಯಿ ಪರ್ಚೇಸ್ ಮಾಡ್ತೀವಿ ಮೆಟೀರಿಯಲ್ ಸಿ 20 ರೂಪಾಯಿ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಈಗ ಈ 1 ಲಕ್ಷ ರೂಪಾಯಿನ ನೋಡಿ ಎ ಬಿ ಸಿ ಇದು ನಿಮ್ಮ ಕ್ಯಾಲ್ಕುಲೇಷನ್ ಮಾತ್ರ ತೋರಿಸ್ತಾ ಇದೆ ಓಕೆನಾ ಈಗ ಯಾವ್ಯಾವ ಮೆಟೀರಿಯಲ್ ನ ಎಷ್ಟೆಷ್ಟು ರೂಪಾಯಿ ಪರ್ಚೇಸ್ ಮಾಡಿದ್ದೀವೋ ಗೊತ್ತಿರಲಿಲ್ಲ ಮುಂಚೆ ಈಗ ಏನಾಗಿದೆ ಗೊತ್ತಾಗಿದೆ 8 16 ಇಂಟು 18 ಇಂಟು 20 ಮಾಡಿದ್ರೆ ಎಷ್ಟು ಬರುತ್ತೆ 16,000 32,000 ಇದು 48,000 ಟೋಟಲ್ ಮಾಡಿದ್ರೆ 36 ಓಕೆನಾ 12 20 ಎಷ್ಟಾಯ್ತು 1 ಲಕ್ಷ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಕರೆಕ್ಟಾ ಸೊ ಇದು ಯಾವ ರೀತಿ ಮಾಡೋದು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೇನ್ ಕಂಡಿಡಿದ್ದೀವಿ ಹೇಳಿ ಪ್ರಾಫಿಟ್ ಆನ್ ಸೇಲ್ಸ್ ಅಂದ್ರೆ ಸೇಲ್ಸ್ ಅಲ್ಲಿ 20 ರೂಪಾಯಿ ಸೇಲ್ ಮಾಡಿದ್ವಿ ಇಲ್ಲಿ 22 ರೂಪಾಯಿ ಸೇಲ್ ಮಾಡಿದ್ವಿ ಇದು 25 ರೂಪಾಯಿ ಸೇಲ್ ಇದರಲ್ಲಿ ಏನಿರುತ್ತೆ ಗ್ರಾಸ್ ಪ್ರಾಫಿಟ್ ಇರುತ್ತೆ ಎಷ್ಟೆಷ್ಟು ಪ್ರಾಫಿಟ್ ಇರುತ್ತೆ ಅಂದ್ರೆ 20% ಪ್ರಾಫಿಟ್ ಇರುತ್ತೆ ಹಾಗಾದ್ರೆ ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ 20 ರೂಪಾಯಿ ಪ್ರಾಫಿಟ್ 4 ರೂಪಾಯಿ ತೆಗೆದುಕೊಂಡ್ರೆ 16 ರೂಪಾಯಿ ಅಲ್ಲಿಗೆ ಪರ್ಚೇಸ್ ಮಾಡಿರೋ ಪ್ರೈಸ್ ಅರ್ಥ ಆಯ್ತಾ ಬರ್ಕೊಡಿ ಇದೇ ಸೇಮ್ ಇದೇ ತರ ಕ್ವಶನ್ ಓಕೆನಾ ನಮ್ಗೆ 2016 ಅಲ್ಲೂ ಕೊಟ್ಟಿದ್ದಾನೆ ಓಕೆನಾ 17 ಅಲ್ಲೂ ಕೊಟ್ಟಿದ್ದಾನೆ 16 ಅಲ್ಲೂ ಕೊಟ್ಟಿದ್ದಾನೆ ಸೇಮ್ ಕ್ವಶನ್ ಏನು ಒಂದು ಅಕ್ಷರ ಕೂಡ ಚೇಂಜ್ ಇಲ್ಲ ಕರೆಕ್ಟಾ ಎಸ್ ಸೇಮ್